ಸೊ ಪ್ರಾರಂಭ ಮೂರನೇದಾಗತ್ತೆ, ನೆಕ್ಸ್ಟ್ ಇಯರ್ ಬಂದ್ಬಿಡುತ್ತೆ ಪ್ರಾರಂಭ. ಅದು ಒಂದು ಲವ್ ಸ್ಟೋರಿನೇ, ಬಟ್ ಅದರಲ್ಲಿ ಪಂಚ್ ಡೈಲಾಗ್ಸು ಅಂಥದ್ದೆಲ್ಲ ಏನಿಲ್ಲ, ಇಟ್ಸ್ ಅ ಫೀಲ್ ಗುಡ್ ಸ್ಟೋರಿ ಒಂದು ಮಾಡಿದ್ದೀನಿ ನಾನು. ಅದು ನನ್ನ ಪರ್ಫಾರ್ಮೆನ್ಸ್ ಬೇರೆ ಥರನೇ ಇರುತ್ತೆ ಫಸ್ಟ್ ಹಾಫಲ್ಲೆಲ್ಲ. ಅದು ಎರಡು ಶೇಡ್, ಒಂದು ಲವರ್ ಬಾಯ್ ಶೇಡ್, ಒಂದು ಲವ್ ಫೇಲರ್ ಆದಮೇಲೆ ಒಂದು ಶೇಡ್ ಅಂತ ಬರುತ್ತೆ. ಆಮೇಲೆ ಮುಗಿಲ್ಪೇಟೆ ನಾಲ್ಕನೇ ಚಿತ್ರ ಆಗತ್ತೆ ನನಗೆ. ಸೊ ಇದ್ರಲ್ಲಿ ನಂಗೆ ತುಂಬ ಎಕ್ಸ್ಪೆಕ್ಟೇಷನ್, ಪ್ರಾರಂಭದಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು. ಅದು ಮೇ ಬಿ ಒಂದು ಓಪನಿಂಗಿಂದ ಒಂದು ಲೇಟ್ ಪಿಕಪ್ ಫೀಲ್ ಹಾರ್ಟ್ ಟಚ್ ಆಗುವಂಥ ಸಬ್ಜೆಕ್ಟ್ ಅದು. ಸೊ ಮೇ ಬಿ ಒಂದು ಸ್ವಲ್ಪ ಲೇಟಾಗಿ ಪಿಕಪ್ ಆಗ್ತಾ ಆಗ್ತಾ ಬೆಟ್ರ್ ಆಗುತ್ತೆ ಸಿನಿಮಾ ಅಂತ ಒಂದು ನಂಬಿಕೆ ನನಗೆ. ನಾನು ಇವತ್ತಿಗೂ ಒಂದೊಂದು ಕಡೆ ಹೋದಾಗ ತಾತನ ಬಗ್ಗೆ ಸ್ಟೋರೀಸ್ ಹೇಳ್ತಾರೆ, ಮೈ ಜುಮ್ ಅಂದ್ಬಿಡೋದು. ನನಗೆ ಡ್ಯಾಡಿ ಥರ ಕಾಣಿಸ್ತೀನಿ ನಾನು, ಬಟ್ ನನಗೆ ನಮ್ಮ ತಾತನ ಥರ ಆಗಬೇಕಂತ ನಂಗೆ ತುಂಬ ಆಸೆ. ಅದು ನನಗೆ ಯಾವತ್ತಿಂದ ನಾನು ಪ್ರೊಡ್ಯೂಸರ್ ಆಗಬೇಕು, ಡಿಸ್ಟ್ರಿಬ್ಯೂಟರ್ ಆಗಬೇಕು ಅನ್ನೋದೇ ನಂಗೆ ತುಂಬ ಆಸೆ. ನಾನು ನಮ್ಮ ತಾತನ ಥರ ಆಗಬೇಕಂದ್ರೆ ನನಗೆ ಆ್ಯಕ್ಚುಲಿ ಆಸೆ. ಡ್ಯಾಡಿ ಥರ ಸ್ಟಾರ್ ಆಗೋ ಆಸೆ ಇದೆ, ಬಟ್ ಆ ಹೆಸರು ಇವತ್ತಿಗೂ ಮಾತಾಡ್ತಾರಲ್ಲ, 50 ವರ್ಷ ಆದಮೇಲೂ ಒಬ್ಬ ಲೈಟ್ ಮೆಂಟ್ ಮಾತಾಡ್ತಾರೆ. ನಾವು ಈಶ್ವರ ಸಂಸ್ಥೆಯಿಂದ ಬಂದು ಇವತ್ತು ಊಟ ಮಾಡ್ತಾ ಇದ್ದೀವಿ, ಅಲ್ಲಿಂದ ಬಂದ್ವಿ ಅಂತಾರಲ್ಲ, ಅದೆಲ್ಲ ತುಂಬ ಕಷ್ಟ ಸಿಗೋದು. ಬಟ್ ಆ ಥರ ಒಂದು ನೇಮ್ ನಾನು ಬರೆಸ್ಬೇಕು. ನಾನು ಇವಾಗ ಈ ಪ್ರೊಡಕ್ಷನಲ್ಲೆಲ್ಲ ಕಲಿತಾ ಇದ್ದೀನಿ, ಇವಾಗ ನನ್ನ ಫ್ರೆಂಡ್ ಪ್ರೊಡಕ್ಷನಲ್ಲಿ ನಾನು ಎಲ್ಲದರಲ್ಲೂ ಇಂಟರ್ಫಿಯರೆನ್ಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಒಂದು 1 ಇಯರ್ 2 ಇಯರ್ಸಲ್ಲಿ ನಾನು ಈಶ್ವರಿ ತಿರ್ಗಾ ಪ್ರೊಡ್ಯೂಸಿಂಗ್ ಸ್ಟಾರ್ಟ್ ಮಾಡಿದ್ರೆ ನನಗೆಲ್ಲ ಗೊತ್ತಿರುತ್ತೆ. ಸೊ ಆ ಮಟ್ಟಕ್ಕೆ ನಾನು ತಿರ್ಗಾ ತೊಗೊಂಡೋಗ್ಬೇಕು, ಈಶ್ವರಿನ ಕರ್ಕೊಂಡೋಗಿ ನಿಲ್ಲಿಸ್ಬೇಕು ಅನ್ನೋ ಆಸೆ ನನಗೆ. ಸೊ ಫಸ್ಟ್ ಸಾಯಿಬರ್ ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆಯಿತು, ಇನ್ನೂ ಬೆಟ್ರ್ ಮಾಡ್ಬೋದು, ಕ್ಯಾಲಿಬರ್ ತುಂಬ ಇದೆ, ನೀನು ಪೊಟೆನ್ಷಿಯಲ್ಗೆ ಮಾಡ್ತಿಲ್ಲ ಅಂತಲೇ ಡ್ಯಾಡಿ ಹೇಳಿದ್ರು. ಬಟ್ ನಾಟ್ ಬ್ಯಾಡ್, ನೀನು ತುಂಬ ಶೈ ಕ್ಯಾರೆಕ್ಟರ್ ಆಗಿದ್ದೆ, ಬಟ್ ಇಷ್ಟೆಲ್ಲ ಓವರ್ಕಮ್ ಮಾಡಿ ಕ್ಲಾಸ್ಗಳಿಗೆ ಹೋಗಿ ಓವರ್ಕಮ್ ಯುವರ್ ಸೆಲ್ಫ್, ಯುವರ್ ನ್ಯೂ ಪರ್ಸನ್ ನೌ, ಬಟ್ ಯು ಕ್ಯಾನ್ ಡೂ ದಿಸ್, ಇಸ್ ನಾಟ್ ಎ ಯು ಹ್ಯಾವ್ ಮೋರ್ ಪೊಟೆನ್ಷಿಯಲ್ ಅಂತಲೇ ಹೇಳಿದ್ರು. ಸೊ ನಾನು ಒಂದೊಂದು ಸಿನಿಮಾಗೂ ಅವ್ರು ಬೆಟ್ರ್ ಆಗ್ತಾನೆ ಇದ್ದೀನಿ ಅಂತ ಹೇಳಿದ್ರು, ಅಷ್ಟು ಸಾಕು ಸರ್. ಅವರು ನೆಕ್ಸ್ಟ್ ಇವಾಗ 3ನೇ ಸಿನಿಮಾ ನೋಡಿದ ತಕ್ಷಣ ಸೆಕೆಂಡ್ ಸಿನಿಮಾ ಬೆಟ್ರ್ ಅಂದ್ಬಿಟ್ರೆ ನಂಗೆ ಬೇಜಾರಾಗ್ಬಿಡುತ್ತೆ. ಸೊ ಅವರು ಪ್ರಾರಂಭ ನೋಡಿದ ತಕ್ಷಣ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದೆ ಬೆಟ್ರ್ ಅಂದರೆ ಐ ಆಮ್ ಹ್ಯಾಪಿ ವಿತ್ ದಟ್. ಡ್ಯಾಡಿ ಹತ್ರ ನೀವು ಶಬಾಷ್ ಅನ್ಸ್ಕೊಳ್ಳೋ ತುಂಬ ಟೈಮ್ ಬೇಕು ಸರ್, ಅದು ಕಷ್ಟ ಆಗುತ್ತೆ. ಸೊ ಡೈರೆಕ್ಟರ್ ತುಂಬ ಸ್ಟ್ರಾಂಗ್ ಇದ್ದಾರೆ, ವೆರಿ ಪ್ಯಾಷನೇಟ್ ಅವ್ರಿಗೆ, ಆ ಸೀನ್ ಇನ್ ಎಸೆನ್ಸ್ ತುಂಬ ಚೆನ್ನಾಗುತ್ತೆ. ಯಾಕೆ ಈ ಸಿನಿಮಾ ನಾವು ಮುಗಿಲ್ಪೇಟೆ ಅಂತ ಇಟ್ಬಿಟ್ಟು ನಾವು ಬ್ಯಾಂಗ್ಳೂರಲ್ಲೇ ಶೂಟಿಂಗ್ ಮಾಡ್ಬೋದಾಗಿತ್ತು, ಯಾರಿಗೇನು ನಾವು ಚೀಟ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲ, ನಾವು ಅದು ಇಲ್ಲ, ನಮ್ಗೆ ಈ ಲೊಕ್ಯಾಲಿಟಿ ಬೇಕು, ಸಕಲೇಶ್ಪುರ್ ಕಲ್ಚರ್ ಏನಿದೆ, ಕುಂದಾಪುರ್ ಕಲ್ಚರ್ ಏನಿದೆ, ಅಂಥದ್ರಲ್ಲೇ ನಾವು ಶೂಟ್ ಮಾಡೋ, ಅದು ನ್ಯಾಚುರಲ್ ಫೀಲ್ ಬೇಕು ನಮಗೆ ಅಂತಲೇ ನಾವು ಬಂದಿದ್ದು. ಡೈರೆಕ್ಟರ್ಗೆ ಸ್ಕ್ರೀನ್ ಎಸೆನ್ಸ್ ಚೆನ್ನಾಗಿ ಗೊತ್ತು, ಸ್ಕ್ರೀನ್ ಹೆಂಗೆ ಹೇಳೋ ವಿಷಯ ಗೊತ್ತು, ಅದನ್ನ ಹೆಂಗೆ ಹೇಳೋದು ಬೇರೆ ಸರ್, ವಿಜುವಲಾಗಿ ತೆಗೆದು ತೋರಿಸೋದು ಬೇರೆ. ನಾನು ಅದು ದಿವಸ ನೋಡಿದ್ದೀನಿ, ಅದನ್ನು ಚೆನ್ನಾಗಿ ಮಾಡ್ತಾರೆ. ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ RR ಎಲ್ಲಿ ಬರಬೇಕು ಅನ್ನೋದು ಇಡೀ ಸ್ಕ್ರಿಪ್ಟಲ್ಲಿ ನಮ್ಮ ಡೈರೆಕ್ಟ್ರ್ ಇಡೀ ಕಥೆಯಲ್ಲಿ ಹೇಳ್ತಾರೆ ನಿಮಗೆ, ಅದು ಯಾವ ಥರ ಬೇಕು ಅಂತ ಒಂದು ರೆಫರೆನ್ಸು ಹೇಳ್ತಾರೆ. ಸೊ ಇದು ಕಂಪ್ಲೀಟ್ಲಿ ಪ್ಲ್ಯಾಂಡ್. ಇವಾಗ ನಾವು ಹೋಗಿ, ನಾವು ಆಲ್ರೆಡಿ 5 ಸಾಂಗ್ ರೆಡಿ ಸರ್, ನಮ್ಮದು ಸ್ಟಾರ್ಟ್ 10 ದಿವಸ ಆಗಿದೆ, ಒಂದು 5 ಸಾಂಗ್ ರೆಡಿ ನಮ್ಮದು ಸಿನಿಮಾ, ಏನು ಸಣ್ಣ ಪುಟ್ಟ ಚೇಂಜಸ್ ಇದೆ. ಸೊ ನಾವೆಲ್ಲ ಪ್ಲ್ಯಾನ್ 1 ಮಂತ್ ಬಿಫೋರೇ ಮ್ಯೂಸಿಕ್ ಅವ್ರಿಗೆ ಹೋಗಿ ಕೂತ್ಕೊಂಡು ಮಾಡಿಕೊಂಡು ಎಲ್ಲ ನಾವು ಪ್ಲ್ಯಾನ್ಡಾಗೆ ಬಂದಿರೋದು ನಾವು. ಅವ್ರು ತುಂಬ ಹ್ಯಾಪಿ ಇದ್ದಾರೆ, ಯಾಕಂದರೆ ಇದರಲ್ಲಿ ಮನೋರಂಜನ್ ಲುಕ್ಕೇ ಚೇಂಜ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು. ಇವತ್ತು ನಾನು ಲುಕ್ ಚೇಂಜ್ ಮಾಡಿದ್ದೀನಿ, ನಾನು ಹೇರ್ ಸ್ಟೈಲಿಂದ ಹಿಡಿದು ಬಲ್ಕ್ ಆಗಿದ್ದೀನಿ, ಎಲ್ಲನೂ ಚೇಂಜ್ ಮಾಡಿದ್ದೀನಿ. ರಷಸ್ ನೋಡ್ತಿರುವಾಗ ಓ ಒಂಥರ ಬಿಲ್ಟಾಗಿ ಒಂದು ಬೇರೆ ಥರನೇ ಕಾಣಿಸ್ತೀನಿ. ಹಳೆ ಮನೋರಂಜನ್ ಸಾಯಿಬ ಮನೋರಂಜನ್ ಸ್ಲಿಮ್ ಆಗಿ ಆ ಥರ ಒಂದಿಲ್ಲ, ಒಂದು ಏನು ಹೇಳ್ತಾರೆ, ಒಂದು ಹೀರೋ ಥರ ಇವಾಗ ಕಾಣಿಸ್ತಾ ಇದ್ದಾನೆ ಅಂತ ಅವ್ರಿಗೊಂದು ಖುಷಿ ಅವ್ರಿಗೆ. ಸೊ ದೇ ಆರ್ ಹ್ಯಾಪಿ ಆ್ಯಸ್ ಆಫ್ ನೌ, ಟಿಲ್ ಡೇಟ್ ಹ್ಯಾಪಿ ಸರ್. ಕೆಲವು ಕಡೆ ಇಲ್ಲ ಈ ಸೀನ್ ತಿರ್ಗಾ ರೀಶೂಟ್ ಮಾಡೋಣ ಅಂತಲೂ ಪ್ಲ್ಯಾನ್ ಮಾಡಿದ್ದೀವಿ ನಾವು, ಅದನ್ನು ಸುಳ್ಳು ಹೇಳೋಕ್ಕೆ ಹೋಗಲ್ಲ. ಡೈರೆಕ್ಟ್ರು ಇಲ್ಲ ಸರ್ ಇಲ್ಲಿ ಚೆನ್ನಾಗಿಲ್ಲ, ನಂಗೆ ಇನ್ನೂ ಬೆಟರ್ಮೆಂಟ್ ಬೇಕು, ನೀವು ಇನ್ನೊಂದು ದಿವಸ ರೀಶೂಟ್ ಮಾಡ್ಕೊಳಿ, ನನಗೆ ಬೇಜಾರಿಲ್ಲ, ಬಟ್ ನಂಗೆ ಇಲ್ಲಿ ಬೆಟರ್ಮೆಂಟ್ ಬೇಕು ಅಂತ ನಾವು ತಿರ್ಗಾ ಒಂದು 2 ಸೀನ್ ರೀಶೂಟ್ ಮಾಡ್ತಾ ಇದ್ದೀವಿ. ಅವಾಯ್ಡ್ ಮಾಡೋಕ್ಕೆ ಪಾಕೆಟ್ ತೊಳಕ್ಕೆ ಕೈ ಹಾಕ್ತಿಲ್ಲ, ಅದು ಫಸ್ಟೇ ರೂಲು. ಪ್ರೊಡ್ಯೂಸರು ಡೈರೆಕ್ಟ್ರೆಲ್ಲ ಸರ್ ಮಿಕ್ಕಿದೆಲ್ಲ ಅವ್ರಿಗೆಲ್ಲ ಹೆಂಗೆ ಸರ್ ಅವಾಯ್ಡ್ ಮಾಡೋಕ್ಕಾಗತ್ತೆ, ಅದು ಜೀನ್ಸಲ್ಲೇ ಇದೆ, ಪ್ರೊಫೈಲ್ ಅವಾಯ್ಡ್ ಮಾಡೋಕ್ಕಾಗತ್ತಾ, ಕೈ ಅವಾಯ್ಡ್ ಮಾಡೋಕ್ಕಾಗತ್ತಾ, ಅದು ನಂದೇನೋ ಬರತ್ತೆ, ನಾನೇನೋ ಮಾಡೋಕ್ಕಾಗಲ್ಲ ಅಷ್ಟೇ. ಅದು ಇಲ್ಲ ಸರ್, ಇವಾಗ ನಾನು ಕಾಮಿಡಿ ಟ್ರೈ ಮಾಡಿದೆ, ಡ್ಯಾಡಿ ಥರನೇ ಇದೆ ಅಂದರೆ ಡ್ಯಾಡಿ ಹಿಂಗೆ ಏನೋ ಮಾಡ್ತಾರೆ, ಅದು ನಾನು ಅದು ಬೇಕಂತ ಮಾಡ್ತಿಲ್ಲ, ಅದೇ ಹೇಳಿದ್ದು ನಾನು ಯಾವತ್ತು ಇಮಿಟೇಟ್ ಮಾಡ್ತಿಲ್ಲ, ಅದು ನಾನು ಒಳಗಿದೆ ಅದು. ಬಟ್ ಎಷ್ಟೋ ಜನ ದೇ ಮಿಸ್ ಡ್ಯಾಡಿ, ದೇ ಮಿಸ್ 25 ಇಯರ್ಸ್ ಡ್ಯಾಡಿ, ಪ್ರೇಮಲೋಕ ಡ್ಯಾಡಿ ಮಿಸ್ ಮಾಡ್ತಾರೆ, ಅನ್ನೋದಿರೋ ಡ್ಯಾಡಿ ಬಿಡಿ ನನ್ನದ್ರಲ್ಲಿ ನೋಡ್ಕೋತಾರೆ, ಏನೋ ನನ್ನ ಹತ್ರ ಅದು ಇದೆಯಲ್ಲ, ಖುಷಿಯಾಗಿ ಇರ್ತಾರೆ ಬಿಡಿ, ವಿಸಿಲ್ಗಳು ಬೀಳತ್ತೆ, ಅದು ಬೇಕು ಬಿಟ್ಟಾಕಿ ಅಂತೀನಿ ನಾನು. ತೀರಾ ಚೇಂಜ್ ಮಾಡೋಕ್ಕಾಗಲ್ಲ ಸರ್ ನನ್ನ ಕೈಯಲ್ಲಿ. ಇಲ್ಲ ಸರ್, ಇದ್ರಲ್ಲಿ ಜಾಸ್ತಿ ಮಾಂಟೇಜಸ್ಸೇ ಬರುತ್ತೆ ಸಿನಿಮಾ. ಸೆಟ್ ಸಾಂಗ್ ನಾನು ಲಾಸ್ಟಲ್ಲಿ ಒಂದು ಪ್ರಮೋಷ್ನಲ್ ಸಾಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು, ಲೈಕ್ ತುಂಬ ದೊಡ್ಡ ಮಟ್ಟಕ್ಕೆ ಒಂದು ಸೆಟ್ ಆಗ್ಬಿಟ್ಟು ಪ್ರಮೋಷ್ನಲ್ ಸಾಂಗ್, ಇಡೀ ಯೂನಿಟ್ ಇರಬೇಕು ನಂಗೆ ಆ ಸಾಂಗಲ್ಲಿ, ಬರೀ ಹೀರೋ ಹೀರೋಯಿನ್ ಮಾತ್ರ, ನಾನು ಡೈರೆಕ್ಟರ್ಸ್ ಇರಬೇಕು, ನಾನು ಯೂನಿಟ್ ಇರಬೇಕು, ಬಿಕಾಸ್ ಎವ್ರಿ ಒನ್ ವರ್ಕ್ ಹಾರ್ಡ್ ಫಾರ್ ದಿಸ್ ಮೂವಿ. ನಾವು ಎಷ್ಟೇ ಇಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ರು, ಲೈಟ್ ಮ್ಯಾನಿಂದ ಹಿಡಿದು ಕ್ಯಾಮ್ರಾಮೆನ್ಸ್ ಯೂನಿಟಿಂದ ತುಂಬ ಕಷ್ಟಪಡ್ತಾರೆ. ಸೊ ನಾವು ಅವ್ರ ಬಗ್ಗೆನೂ ಮಾತಾಡಲೇಬೇಕು ನಾನು. ಸೊ ಅವ್ರಿಗೂ ಒಂದು ರೆಸ್ಪೆಕ್ಟ್ ಕೊಡಬೇಕು ನಾವು. ಸೊ ಅವ್ರನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಪ್ರಮೋಷ್ನಲ್ ಸಾಂಗ್ ಮಾಡೋಣ ಅಂತ ಒಂದು ಥಾಟ್ ಬಂದಿದೆ, ಅದು ಆಲ್ರೆಡಿ ಪೇಪರ್ ಮೇಲೆ ನಾನು ಹಾಕಿದ್ದೀನಿ. ಪ್ರೊಡ್ಯೂಸರ್ ಊರಲ್ಲಿಲ್ಲ, ಅವ್ನು ಬಂದಿದ ತಕ್ಷಣ ಇದ್ರ ಬಗ್ಗೆ ಮಾತಾಡ್ತೀವಿ. ತಾರಮ್ಮ ಅಮ್ಮ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ನಂದು ಅವ್ರದ್ದು, ಯಾಕಂದರೆ ಅದು ತುಂಬ ಕಾಮಿಡಿ
ಫೀಲಿಂಗ್ ಎಲ್ಲ ಇದೆ ಅಂತ ಒಂದು ಕ್ಯಾರೆಕ್ಟರ್ಸ್. ಅಪ್ಪ ಅವಿನಾಶ್ ಸರ್, ಸಾಧು ಕೋಕಿಲ ಸರ್ ಬಂದಾಗ ಮಾತ್ರ ಫಸ್ಟ್ ಆಫ್ ಹೊಟ್ಟೆನೋ ಬರೋಷ್ಟು ನಗಿಸ್ತಾರೆ ನಿಮಗೆ. ರಂಗಣ್ಣ ರಘು ಸರ್ ಭಾಗವತರು ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಒಂದು ಟರ್ನಿಂಗ್ ಪಾಯಿಂಟ್ ಸಿನಿಮಾಗಂತ ಹೇಳ್ತಾರಲ್ಲ ಅದು ರಂಗಣ್ಣ ಸರ್ ರಘು ಸರ್ ಮಾಡ್ತಾರೆ. ಮಂಗಳೂರು ಭಾಷೆ ಕನ್ನಡ, ಆ ಥರ ಒಂದು ಸ್ಲ್ಯಾಂಗು, ಆ ಥರ ಒಂದು ಕಾಮಿಡಿ ಮಾಡ್ತಾರೆ ಅವರು. ಅಪ್ಪಣ್ಣ ಪ್ರಶಾಂತ್ ಸಿದ್ದಿಕ್ಕಿ ಕಾಮಿಡಿ ಅಂತೂ ಎಲ್ಲೂ ನೀವು ಬೇಡ ಅನ್ಬೇಕು, ಈ ಸಾಕಪ್ಪ ಇಷ್ಟು ಕಾಮಿಡಿ ಅನ್ಬೇಕು, ಅಷ್ಟಿದೆ ಕಾಮಿಡಿ ಸಿನಿಮಾದಲ್ಲಿ. ಮುಗಿಲ್ಪೇಟೆ ಇವಾಗ ಸ್ಟಾರ್ಟಾಗಿ 10 ದಿನ ಆಗಿದೆ ಸರ್, ತುಂಬ ಟೈಟ್ಲನ್ನ ಎಲ್ಲರೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಫಸ್ಟ್ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು, ತುಂಬ ಜನ ವಾಟ್ಸಾಪ್ ಇರಲಿ ಫೇಸ್ಬುಕ್ ಇರಲಿ ಪೋಸ್ಟ್ ಮಾಡ್ತಾಯಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ, ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಟೈಟ್ಲ್ ಅಷ್ಟು ಇಷ್ಟ ಆಗಿದೆ. ಆಲ್ರೆಡಿ ಹೈಪ್ ಆಗ್ತಾಯಿದೆ ಸಿನಿಮಾ ಅಂತ ಹೇಳ್ತಾಯಿದೆ. ಖಂಡಿತ ನಿಮ್ಮ ನಿರೀಕ್ಷೆಗೆ ನಾನಂತೂ ಮೋಸ ಮಾಡಲ್ಲ ಈ ಸಿನಿಮಾಲಿ. ಮನೋರಂಜನ್ ಬೇರೆ ಥರನೇ ಕಾಣಿಸ್ತಾನೆ, ಸಾಫ್ಟಾಗಂತೂ ಇರಲ್ಲ ಈ ಸಿನಿಮಾದಲ್ಲಿ, ಬೇರೆ ಥರನೇ ಕಾಣಿಸ್ತೀನಿ. ಮೇ ಅಷ್ಟರಲ್ಲಿ ರಿಲೀಸ್ ಮಾಡ್ತೀನಿ, ಮೇ ಅಷ್ಟರಲ್ಲಿ ನಾನು ಬಂದೇ ಬರ್ತೀನಿ. ನನ್ನ ಆ್ಯಕ್ಷನ್ ಪೋಸ್ಟರ್ ನಾಳಿದ್ದು ರಿಲೀಸ್ ಆಗ್ತದೆ, ನಾನು ಬರ್ತಿರೋ ದಿನ 11 o'clock, ಹಾಂ ಸರಿ 11:05 ಲೇರಿ ಮ್ಯೂಸಿಕ್ ಚಾನಲಲ್ಲಿ ನೋಡಿ. ನಿಮ್ಮ ರಿವ್ಯೂಸ್ ತಿಳಿಸಿ, ಭಯ ಹೆಂಗಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ, ನಾನು 100% ಅದು ನೆಕ್ಸ್ಟ್ ಟೀಸರ್ ಬೆಟ್ರಾಗೆ ಮಾಡಿ ತೋರಿಸ್ತೀನಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.